ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾಗ್ತಿರುವಂತಹ ವಿಷಯ ಅಂದ್ರೆ, ಅತಿ ಹೆಚ್ಚು ಟ್ರೋಲ್ಗೆ ಒಳಗಾಗ್ತಿರುವಂತಹ ವಿಷಯ ಅಂದ್ರೆ, ಅದು ಇವರಿಬ್ಬರ ಮದುವೆ ವಿಚಾರ. ಅಂದ್ರೆ ನಟಿ ಮತ್ತು ನಿರೂಪಕಿ ಮಹಾಲಕ್ಷ್ಮಿ ಮತ್ತೆ ನಿರ್ಮಾಪಕರಾಗಿರುವಂತಹ ರವೀಂದ್ರ ಚಂದ್ರಶೇಖರ್ ಅವರ ಮದುವೆ ವಿಚಾರ. ಇವರಿಬ್ರು ನಿಮ್ಮೆಲ್ರಿಗೂ ಗೊತ್ತೇ ಇರ್ತಾರೆ, ಇವರು ನಟಿ ಮತ್ತೆ ನಿರೂಪಕಿ ಮಹಾಲಕ್ಷ್ಮಿ ಮತ್ತೆ ಇವರು ಖ್ಯಾತ ನಿರ್ಮಾಪಕರಾಗಿರುವಂತಹ ರವೀಂದ್ರ ಚಂದ್ರಶೇಖರ್. ಇವರಿಬ್ಬರ ಮದುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತಹ ವಿಷಯ, ಮತ್ತೆ ಇವರಿಬ್ಬರ ಮದುವೆ ಫೋಟೋಸ್ಗಳನ್ನ ಟ್ರೋಲ್ ಮಾಡೋದಲ್ಲದೆ ಬೇರೆ ಬೇರೆ ವಿಚಾರಗಳನ್ನ ಸಹ ಎಳೆದು ಎಳೆದು ಚರ್ಚೆ ಮಾಡ್ತಿದ್ದಾರೆ ಸಾಕಷ್ಟು ಜನ. ಇನ್ನು ಮಹಾಲಕ್ಷ್ಮಿಯವರು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಖ್ಯಾತ ನಿರೂಪಕಿಯಾಗಿದ್ದರು, ಸಾಕಷ್ಟು ಶೋಸ್ಗಳನ್ನು ಮಾಡಿ ಸಾಕಷ್ಟು ಖ್ಯಾತಿಯನ್ನು ಸಹ ಹೊಂದಿದರು. ಅದಾದ ನಂತರ ಅವರು ಸಿನಿಮಾ ಹಾಗೆ ಸೀರಿಯಲ್ಗಳಲ್ಲಿ ನಟಿಯಾಗಿ ಗುರುತಿಸ್ಕೊಂಡ್ರು, ಸಾಕಷ್ಟು ಹೆಸರು ಸಹ ಮಾಡಿದ್ರು. ಒಂದು ಕಾಲದಲ್ಲಿ ಮಹಾಲಕ್ಷ್ಮಿಯವರು ತಮಿಳುನಾಡಿನಲ್ಲಿ ಸ್ಟೇಟ್ ಕ್ರಶ್ ಅಂತಲೇ ಗುರುತಿಸ್ಕೊಂಡಂತಹ ನಟಿ. ಇನ್ನು ರವೀಂದ್ರ ಚಂದ್ರಶೇಖರ್ ಅವ್ರ ಬಗ್ಗೆ ಹೇಳೋದಾದರೆ, ಇವರು ಹೈಯೆಸ್ಟ್ ಬಜೆಟ್ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಪ್ರಖ್ಯಾತಿ ಹೊಂದಿರುವಂಥ ಒಬ್ಬರು ನಿರ್ಮಾಪಕರು, ಮತ್ತು ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೂಡ ತಮಿಳು ಇಂಡಸ್ಟ್ರಿಗೆ ರವೀಂದ್ರ ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ. ಯಾವಾಗ ಇವರಿಬ್ಬರು ಮದುವೆ ಆದರೂ ಆ ವಿಷಯ ಸಿಕ್ಕಾಪಟ್ಟೆ ಟ್ರೋಲ್ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಇಷ್ಟು ಚೆನ್ನಾಗಿರುವಂತಹ ಸುಂದರವಾಗಿರುವಂಥ ಮುದ್ದಾಗಿರುವಂಥ ಒಂದು ಹುಡುಗಿ, ದಪ್ಪಗಿರುವಂಥ ದಡೂತಿ ದೇಹವನ್ನು ಹೊಂದಿರುವಂಥ ಹುಡುಗನ ಜೊತೆ ಮದುವೆ ಆಗಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆದಂಥ ವಿಷಯ. ಇನ್ನು ಸಿಂಗಲ್ಗಳಂತೂ ದೇವರಿಗೆ ಹಿಡಿ ಶಾಪ ಹಾಕೋಕ್ಕೂ ಶುರು ಮಾಡೋದು, ನೀನೇ ಕರ್ಕೋತೀಯಾ ಅಥವಾ ನಾವೇ ಬರೋದಾ ಅಂತ ತುಂಬ ಬೇಸರವನ್ನು ಸಹ ವ್ಯಕ್ತಪಡಿಸಿದ್ರು ಜನ ಕಮೆಂಟ್ಗಳಲ್ಲಿ ನಾವು ನೋಡಿದ್ವಿ. ಇನ್ನು ತುಂಬ ಜನ ಹೇಳಿದಂಥ ಒಂದು ಕಾಮನ್ ಪದ ಅಥವಾ ಕಾಮನ್ ವಿಷಯ ಅಂದರೆ, ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು, ಲವ್ ಇಸ್ ಬ್ಲೈಂಡ್ ಎನ್ನುವಂಥ ಒಂದು ಮಾತುಗಳನ್ನ ಸಾಕಷ್ಟು ಜನ ಹೇಳಿದ್ರು. ನಮ್ಮ ಟ್ರೋಲ್ ಅವರು ಸಹ ಇದನ್ನೇ ಕ್ಯಾಪ್ಷನ್ ಆಗಿಟ್ಕೊಂಡು ಸಾಕಷ್ಟು ಟ್ರೋಲ್ಗಳನ್ನು ಮಾಡಿದ್ರು. ಇನ್ನು ಸಾಕಷ್ಟು ಜನ ಮಹಾಲಕ್ಷ್ಮಿ ಅವರನ್ನು ಕಾಲೆಳೆಯುವಂಥ ಕೆಲಸವನ್ನು ಸಹ ಮಾಡಿದ್ರು. ಅಂದರೆ ನೀವು ದುಡ್ಡಿಗೋಸ್ಕರ ಇವರನ್ನ ಮದುವೆ ಆಗಿದ್ದೀರಿ, ದುಡ್ಡಿಗೋಸ್ಕರ ನೀವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀರಿ, ನಿಮ್ಮ ಸಂಬಂಧ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮಹಾಲಕ್ಷ್ಮಿ ಅವರ ಕಾಲೆಳೆಯೋದಕ್ಕೆ ಶುರು ಮಾಡಿದ್ರು. ಆದರೆ ಮಹಾಲಕ್ಷ್ಮಿಯವರಾಗಿರ್ಬೋದು ಅಥವಾ ರವೀಂದ್ರ ಚಂದ್ರಶೇಖರ್ ಅವರಾಗಿರ್ಬೋದು, ಯಾವುದೇ ವಿಚಾರಗಳಿಗೂ, ಯಾವುದೇ ಟ್ರೋಲ್ಗಳಿಗೂ, ಯಾವುದೇ ಕಮೆಂಟ್ಗಳಿಗೂ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಿಬ್ಬರು ಮದುವೆಯಾಗಿ ನಂತರ ಇಬ್ಬರೂ ಸಹ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಖಾತೆಗಳಲ್ಲಿ ಪೋಸ್ಟ್ ಹಾಕ್ಕೊಂಡ್ರು, ನಿನ್ನ ಜೀವನ ನಿನ್ನ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಸಾಕಷ್ಟು ಪೋಸ್ಟ್ಗಳನ್ನು ಹಾಕ್ಕೊಂಡ್ರು. ಇನ್ನು ರವೀಂದ್ರ ಚಂದ್ರಶೇಖರ್ ಅವರು ಸಹ, ನನ್ನ ಜೀವನದ ಮಹಾಲಕ್ಷ್ಮಿ, ನನ್ನ ಜೀವನದ ಪ್ರೀತಿ ಅಂದರೆ ಅದು ಮಹಾಲಕ್ಷ್ಮಿ, ನಾನು ಜೀವನದಲ್ಲಿ ಸಾಕಷ್ಟು ನೊಂದಿದ್ದೀನಿ, ಸಾಕಷ್ಟು ಡಿಪ್ರೆಷನ್ಗೆ ಹೋಗಿದ್ದೀನಿ, ಆದರೆ ಇನ್ಮೇಲೆ ನನ್ನ ಜೀವನ ಚೆನ್ನಾಗಿರುತ್ತೆ ಯಾಕಂದರೆ ನನ್ನ ಲೈಫಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಎನ್ನುವಂಥ ಕ್ಯೂಟ್ ಪೋಸ್ಟ್ಗಳನ್ನು ಸಹ ರವೀಂದ್ರ ಚಂದ್ರಶೇಖರ್ ಅವರು ತಮ್ಮ ಖಾತೆಯಲ್ಲಿ ಹಾಕ್ಕೊಂಡಿದ್ರು. ಈಗ ಮತ್ತೊಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಮತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಅದು ಏನು ಅಂದರೆ, ರವೀಂದ್ರ ಚಂದ್ರಶೇಖರ್ ಅವರು ಮಹಾಲಕ್ಷ್ಮಿ ಅವರಿಗೆ ಕೊಟ್ಟಿರುವಂತಹ ಗಿಫ್ಟ್ಸ್ಗಳ ಬಗ್ಗೆ. ಪ್ರಮುಖವಾಗಿ ಇದರಲ್ಲಿ ಬರುವಂಥದ್ದು ಫ್ಲ್ಯಾಟ್, ಒಂದು ದೊಡ್ಡ ಫ್ಲ್ಯಾಟನ್ನು ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಫ್ಲ್ಯಾಟ್ ಅಥವಾ ಒಂದು ವಿಲ್ಲಾನ್ನು ಖರೀದಿ ಮಾಡಿದ್ದಾರೆ ಈಗಾಗಲೇ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಅಥವಾ ಇಂಟ್ರೆಸ್ಟಿಂಗ್ ಗಿಫ್ಟ್ ಅವ್ರು ಕೊಟ್ಟಿರೋದು ಏನು ಅಂದರೆ, ಮಲಗುವ ಮಂಚಕ್ಕೆ ಬಂಗಾರದ ಲೇಪನವನ್ನು ಮಾಡಿಸಿದ್ದಾರಂತೆ. ಅಂದರೆ ಮಹಾಲಕ್ಷ್ಮಿಯವರು ಮಲಗುವಂಥ ಮಂಚಕ್ಕೆ ರವೀಂದ್ರ ಚಂದ್ರಶೇಖರ್ ಅವರು ಬಂಗಾರದ ಲೇಪನವನ್ನು ಮಾಡಿಸಿದ್ದಾರಂತೆ. ಇದು ಬಹಳ ವ್ಯಂಗ್ಯ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಮತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಇವ್ರಿಗೆ ಯಾರು ಐಡಿಯಾ ಕೊಟ್ಟರು ಈ ಥರ ಬಂಗಾರದ ಲೇಪನ ಮಾಡಿಸೋದು ಮಂಚಕ್ಕೆ ಅಂತ ತುಂಬ ಟ್ರೋಲ್ ಆಗ್ತಿದೆ. ಅಷ್ಟೇ ಅಲ್ಲ, ಇನ್ನು ಅತ್ಯಂತ ಬೆಲೆ ಬಾಳುವಂಥ 300 ರೇಷ್ಮೆ ಸೀರೆಗಳನ್ನು ರವೀಂದ್ರ ಚಂದ್ರಶೇಖರ್ ಅವರು ಮಹಾಲಕ್ಷ್ಮಿ ಅವರಿಗೆ ಗಿಫ್ಟಾಗಿ ನೀಡಿದ್ದಾರಂತೆ. ಅದಷ್ಟೇ ಅಲ್ಲದೆ, ಆ ಸೀರೆಗೆ ಮ್ಯಾಚ್ ಆಗುವಂಥ ಕೋಟ್ಯಾಂತರ ರೂಪಾಯಿಯ ಒಡವೆಗಳು ಅಂದರೆ ಆಭರಣಗಳನ್ನು ಸಹ ಇವರು ಆಲ್ರೆಡಿ ಮಹಾಲಕ್ಷ್ಮಿ ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರಂತೆ. ಸೊ ಇಷ್ಟೆಲ್ಲ ಗಿಫ್ಟ್ಸ್ಗಳನ್ನು ನೀಡೋ ಮೂಲಕ ರವೀಂದ್ರ ಚಂದ್ರಶೇಖರ್ ಅವರು ಮಹಾಲಕ್ಷ್ಮಿಯವರೆಡೆಗಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನೀನೇ ನನ್ನ ಪ್ರಪಂಚ ಎನ್ನುವಂಥ ಒಂದು ಪೋಸ್ಟನ್ನ ಸಹ ಅವರು ಹಾಕ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ರವೀಂದ್ರ ಚಂದ್ರಶೇಖರ್ ಅವರು ಮತ್ತು ಮಹಾಲಕ್ಷ್ಮಿ ಅವರು ಹನಿಮೂನ್ ಮೂಡಲ್ಲಿದ್ದಾರೆ, ಯಾಕೆಂದರೆ ಅವರು ಹನಿಮೂನ್ಗೆ ಹೋಗಿದ್ದಾರೆ. ಅತ್ತ ಅವರು ಹನಿಮೂನ್ಗೆ ಹೋದರೆ ಇತ್ತ ಅವರು ಕೊಟ್ಟಿರುವಂಥ ಕಾಸ್ಟ್ಲಿ ಗಿಫ್ಟ್, ಅದರಲ್ಲೂ ವಿಶೇಷವಾಗಿ ಅವರು ಮಾಡಿಸಿರುವಂಥ ಮಲಗೋ ಮಂಚಕ್ಕೆ ಏನು ಬಂಗಾರದ ಲೇಪನ ಮಾಡಿಸಿದರೆ, ಇದಂತೂ ಹೆವಿ ಟ್ರೋಲ್ ಆಗ್ತಿದೆ. ಅದೇನೇ ಇರಲಿ, ಪ್ರೀತಿಗೆ ಕಣ್ಣಿಲ್ಲ ಅನ್ನೋದು ಜನ ಮಾತಾಡ್ಕೊಳ್ತಿರುವಂಥ ವಿಚಾರ.
ಇತ್ತೀಚೆಗೆ ಒಂದು ಎರಡು ಮೂರು ದಿನದ ಹಿಂದೆ ಈ ದಂಪತಿಗಳು ಒಂದು ತಮಿಳಿನ ಒಂದು ಚಾನೆಲ್ಗೆ ಇಂಟರ್ವ್ಯೂವನ್ನು ಕೊಡ್ತಾರೆ. ಇಂಟರ್ವ್ಯೂವಲ್ಲಿ ಆ್ಯಂಕರ್ ಸಾಕಷ್ಟು ಪ್ರಶ್ನೆಗಳನ್ನು ಸಹ ಕೇಳ್ತಾರೆ, ಅಂದರೆ ಜನ ಏನು ಟ್ರೋಲ್ ಮಾಡ್ತಿದ್ದಾರೆ, ಏನು ಕಮೆಂಟ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಗ ರವೀಂದ್ರ ಚಂದ್ರಶೇಖರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಹೌದು ನಾನು ದಪ್ಪಗಿದ್ದೀನಿ, ಆದರೆ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲ ಸಾಮರ್ಥ್ಯವನ್ನು ನಾನು ಹೊಂದಿದ್ದೀನಿ, ಮತ್ತು ನಾನು ಹೀಗಿದ್ದೀನಿ ಅಥವಾ ದಪ್ಪಗಿದ್ದೀನಿ, ಅವಳು ಅಷ್ಟು ಸುಂದರವಾಗಿದ್ದಾಳೆ, ನಾವಿಬ್ಬರು ಮದುವೆ ಆಗಬಾರ್ದು ಅಂತ ಏನು ಮಾತನಾಡ್ಕೊಳ್ತಿದ್ದಾರಲ್ಲ, ಈ ಥರ ಯಾವುದಾದ್ರು ರೂಲ್ಸ್ ಇದೆಯಾ, ಅಂದರೆ ಯಾವ್ದಾದ್ರು ಕಾನೂನು ಇದೆಯಾ, ಇಂಥವರು ಇಂಥವರನ್ನ ಮದುವೆ ಆಗಬೇಕು ಅಥವಾ ಆಗಬಾರ್ದು ಎನ್ನುವಂಥ ಯಾವುದಾದ್ರು ಕಾನೂನು ಇದೆಯಾ, ಯಾವ್ದಾದ್ರು ರೂಲ್ಸ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಮಾಡ್ತಾರೆ ರವೀಂದ್ರ ಚಂದ್ರಶೇಖರ್ ಅವರು. ಮತ್ತು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ನಾನು ದಪ್ಪಗಿದ್ದೀನಿ ಹೌದು, ಇವಳು ಚೆನ್ನಾಗಿದ್ದಾಳೆ ಸುಂದರವಾಗಿದ್ದಾಳೆ ಹೌದು, ನಾವಿಬ್ಬರು ಮದುವೆ ಆಗಿದ್ದೀವಿ, ಪರಸ್ಪರ ಪ್ರೀತಿಸಿ ಒಪ್ಪಿ ನಾವು ಮದುವೆ ಆಗಿದ್ದೀವಿ, ನಾವು ಮದುವೆ ಆಗಿರೋದು, ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಯಾಕೆ ನಿಮಗೆ ಪ್ರಾಬ್ಲಮ್ಮು ಎನ್ನುವಂಥ ಒಂದು ಪ್ರಶ್ನೆಯನ್ನು ಸಹ ಇವರು ಕೇಳಿದ್ದಾರೆ. ಆ ಪ್ರಶ್ನೆಗೆ ಆ್ಯಂಕರ್ ಹತ್ರ ಯಾವುದೇ ರೀತಿಯಾದಂಥ ಒಂದು ಉತ್ತರವಿಲ್ಲ. ಎಷ್ಟೇ ಟ್ರೋಲ್ ಮಾಡಿದ್ರು, ಎಷ್ಟೇ ಕಮೆಂಟ್ ಮಾಡಿದ್ರು, ಅವ್ರ ಪಾಡಿಗೆ ಅವರಿಬ್ರು, ಅಂದರೆ ರವೀಂದ್ರ ಚಂದ್ರಶೇಖರ್ ಅವರು ಮತ್ತು ಮಹಾಲಕ್ಷ್ಮಿ ಅವರು, ಅವ್ರ ಪಾಡಿಗೆ ಅವರಿಬ್ರು ಸಂತೋಷವಾಗಿದ್ದಾರೆ. ಇದೇ ರೀತಿ ಈ ದಂಪತಿಗಳು, ಈ ಜೋಡಿ ನೂರು ಕಾಲ ಸಂತೋಷವಾಗಿರಲಿ ಅಂತ ನಾವು ಸಹ ಹಾರೈಸ್ತೀವಿ.